ಜನ್ಮಕ್ಕು ನೂರಾರು ಜನ್ಮಕ್ಕು. ನಾನು ಸಹಸಂಕಲನಕಾರರಾಗಿದ್ದಾಗ ನಾಗ್ ತಿಳಿಸಾರ್ ಪರಿಚಯ. ನಮ್ಮ ಚೀಫ್ ಎಡಿಟರ್ ಹತ್ರ ಅವರು ಮೂರು ಪಿಕ್ಚರ್ಗಳು ಕೆಲಸ ಮಾಡಿದರು. ಒಂದು ಉಂಡೋದ ಕೊಂಡೋದ, ಬಾನಲೆ ಮಧುಚಂದ್ರಿಗೆ, ಕೊಟ್ರೇಶಿ ಕನಸು. ಆಗ ಅವ್ರ ಜೊತೆ ನಾನು ಅಸ್ಟೆಂಟಾಗೆ ಕೆಲಸ ಮಾಡ್ತಾ ಮಾಡ್ತಾ ನನಗೂ ಅವ್ರಿಗೂ ಒಳ್ಳೆಯ ಸಂಬಂಧ, ಒಳ್ಳೆಯ ಸಂಪರ್ಕ ಬೆಳೀತು. ಆಮೇಲೆ ನಾನು ಇಂಡಿಪೆಂಡೆಂಟ್ ಆಗಬೇಕು ಸರ್ ಅಂತ ಹೇಳ್ತಾ ಇದ್ದೆ ಅವ್ರ ಹತ್ರ. ಸರಿ, ನಾನು ಮುಂದೆ ನಿಮ್ಗೆ ಒಂದು ಚಾನ್ಸ್ ಕೊಡ್ತೀನಪ್ಪ ಒಂದು ಒಳ್ಳೆ ಪಿಕ್ಚರ್ ಬಂದಾಗ ಅಂತಂದರು. ಸರಿ ಸರ್, ಖಂಡಿತ ನೀವು ಚಾನ್ಸ್ ಕೊಡೋಂಗಿದ್ದರೆ ನಾನು ಹೊರಗಡೆ ಬರಲಿಕ್ಕೆ ಧೈರ್ಯ ಮಾಡ್ತೀನಿ ಅಂತಂದೆ. ಆಯಿತು, ನೋಡೋಣ ಬಿಡು ಅಂತಂದರು. ಹಾಗೆ ಕೆಲವು ದಿನಗಳ ನಂತರ ಹೊರಗಡೆ ಬಂದೆ, ಭೇಟಿ ಮಾಡಿದೆ. ಸರ್, ಹೊರಗಡೆ ಬಂದಿದ್ದೀನಿ, ನಾನು ಇಂಡಿಪೆಂಡೆಂಟ್ ಆಗಬೇಕು ಅಂತ ಯೋಚನೆ ಮಾಡ್ತಾಯಿದ್ದೀನಿ, ಒಂದು ಅವಕಾಶ ಕೊಡಿ ಸರ್ ಅಂತ. ಆಯಿತು, ಕೊಡ್ತೀನಪ್ಪ ಅಂತಂದರು. ಆ ಕೊಡ್ತೀನಿಂದ ಮೊದಲನೇ ಚಿತ್ರನೇ ನನಗೆ ನಾಲ್ಕು ತಿಳಿಸೋದು ಅಮೇರಿಕಾ. ಅಮೇರಿಕಾ ಇಲ್ಲ, ಮೂರನೇ ಪಿಕ್ಚರು. ಬಟ್ ಅವ್ರ ಪಿಕ್ಚರು ನನಗೆ ಮೊದಲನೇದು ಅಮೇರಿಕಾ. ಅಮೇರಿಕಾ ಅದು ಮುಂಚೆ ನಾನು ಚೂಬಾಣ ಮತ್ತು ಇದು ಮಾಡಿ ಸೂರ್ಯಪುತ್ರ ಅಂತ ಮಾಡಿದ್ದೆ. ದೊಡ್ಡ ಪಿಕ್ಚರು ನನಗೆ, ನನ್ನ ಕೆರಿಯರಲ್ಲಿ ಒಂದು ಬಿಗ್ ಬಜೆಟ್ ಸಿನಿಮಾ, ಒಂದು ಅಮೇರಿಕಾ ವಿದೇಶದಲ್ಲಿ ಚಿತ್ರಯುತವಾದ ಮೊದಲನೇ ಸಿನಿಮಾ ನನಗೆ, ಕೆರಿಯರ್ಗೆ ಒಂದು ದೊಡ್ಡ ಫೌಂಡೇಶನ್ ಐತೆ ಈ ಸಿನಿಮಾ ನನಗೆ. ಇವತ್ತಿಗೂ ಯಾವ ಸಿನಿಮಾ ಮಾಡಿದ್ದೀರಾ ಅಂತಂದರೆ ಯಾರೋ ಹೊಸ ಪ್ರೊಡ್ಯೂಸರ್ ಸ್ಟಿಲ್ ಇವತ್ತಿಗೂ ಬಂದು ಕೇಳಿದಾಗ ನನ್ನ ಬಾಯಲ್ಲಿ ಬರೋದೇ ಫಸ್ಟು ಅಮೇರಿಕಾ. ಅಮೇರಿಕಾ ಇಲ್ಲಿ ಆ ಹೇಳೋದಂಗೆ ನಾನು ಫಸ್ಟ್ ಹೇಳಿದೆ, ನನಗೆ ಅಮೇರಿಕಾ ಅಮೇರಿಕಾ ಅಂತ ನಾನು ಹೇಳೋದು. ಮಕ್ಕಳು ಕೇಳಿದ ಆ ಐ ಹೇಳಿದಾಗ ಆ ಆ ಅಂದರೆ ಶುರುವಾಗುತ್ತೆ. ಅಕಾರದಿಂದ ಶುರುವಾಗಿದ್ದು ನನ್ನ ಕೆರಿಯರ್ಗೂ ಅಮೇರಿಕಾ ಪಿಕ್ಚರ್ ನನಗೆ ಇವತ್ತು. ಯಾಕಂದರೆ ಆ ಪಿಕ್ಚರು ಹೆಸರು ಮಾಡ್ತು, ಅವಾರ್ಡ್ಗಳು ಬಂತು, ಹಣ ಮಾಡ್ತು, ಎಲ್ಲ ಮಾಡ್ತು. ನನಗಂತೂ ಒಳ್ಳೆಯ ಹೆಸರು ತಂದುಕೊಡ್ತು ಆ ಪಿಕ್ಚರು. ಹಾಗಾಗಿ ನನಗೆ ಅದು ದೊಡ್ಡ ಇಂಡಸ್ಟ್ರಿಲಿ ನನಗೆ ನೆಲೆ ಊರೋದಕ್ಕೆ ಒಂದೊಳ್ಳೆ ಫೌಂಡೇಶನ್ ಇತ್ತು ಆ ಸಿನಿಮಾ ನನಗೆ. ಅಮೇರಿಕಾ ಅಮೇರಿಕಾ ಪಿಕ್ಚರ್ ಫೌಂಡೇಶನ್ ಇತ್ತು. ಬಟ್ ಇನ್ನೊಂದೊಂದರ ನಾಲ್ಕು ತಿಳಿ ಸರ್ಗೆ ಒಂದು ಕೃತಜ್ಞತೆ ಸಲ್ಲಿಸಬೇಕು ಅಂದರೆ, ನಾವೇನು ಆಗ ಚಿಕ್ಕವರು, ಅಂಥ ದೊಡ್ಡ ಚಿತ್ರನ ನಮ್ಮ ಕೈಯಲ್ಲಿ ಮಾಡಿಸ್ಬೋದು ಅಂತ ನಮಗಿಂತ ಅವ್ರ ಧೈರ್ಯ ಜಾಸ್ತಿ ಇತ್ತು. ಹಾಗಾಗಿ ಅವ್ರು ನಮ್ಮ ಕೊಟ್ಟರು ಧೈರ್ಯದಿಂದ ಮಾಡೋ, ನಾನು ಜೊತೇಲಿ ಇರ್ತೀನಿ ಮಾಡು ಅಂತಂದರು. ಬಟ್ ಅವ್ರ ಧೈರ್ಯನ, ಅವ್ರು ಕೊಟ್ಟ ಜವಾಬ್ದಾರಿನ ನಾನು ಈ ಸಿನಿಮಾದಲ್ಲಿ ಉಳಿಸ್ಕೊಂಡು, ಕೆಲಸ ಮಾಡಿ ಒಳ್ಳೆ ಕೆಲಸ ಮಾಡಿ ಉಳಿಸ್ಕೊಂಡು, ಅದಕ್ಕೆ ಹಲವಾರು ದಿವಸ ಶ್ರಮ ಪಟ್ಟು, ಟೈಮಿಂಗ್ ಸೆನ್ಸೇ ಇರಲಿಲ್ಲ ನನಗೆ. ಸಾರು ಬೆಳಗ್ಗೆ 5 o'clock ನೈನ್ ಒ ಕ್ಲಾಕ್ ತನಕ ಏಟಿಂಗ್ ರೂಮ್ ಬರೋರು, ಮತ್ತು ಈವ್ನಿಂಗು 6 o'clock 10 o'clock ತನಕ ಮಧ್ಯದಲ್ಲಿ ಕಾಲೇಜ್ ಹೊರಟೋಗ್ಬಿಟ್ಟಿರು. ಬೆಳಗ್ಗೆ ನಾವು ಏಟಿಂಗ್ 5 ಗಂಟೆಗೆ ಶುರು ಮಾಡ್ತಿದ್ದೆವು. ಏಟಿಂಗ್ 5 ಗಂಟೆಗೆ ಶುರು ಮಾಡೋಕ್ಕೆ ನಾವು ಮನೆ 4 ಗಂಟೆಗೆ ಬಿಡಬೇಕಾಗಿತ್ತು. ನನ್ನ ಅಲ್ಲಿ ಮನೆ ಹತ್ರ ಒಂದು ಪಿಕ್ ಮಾಡೋರು ಕಾರಲ್ಲಿ, ಏಟಿಂಗ್ ರೂಮ್ ಬರೋರು. ಮಾರ್ನಿಂಗು 5 to 9 o'clock ಮಾರ್ಕಿಂಗ್ ಮಾಡ್ಕೋತಾ ಇದ್ದೆ. ಅವ್ರ ಹೋದ್ಮೇಲೆ ಟೇಬಲ್ ವರ್ಕು, ಕಟಿಂಗ್ಸ್ ಎಲ್ಲ. ಸಂಜೆ ಬಂದಾಗ ಬೆಳಗ್ಗೆ ಮಾರ್ಕೊಂಡು ಕಟ್ ಮಾಡಿ ತೋರಿಸ್ಬಿಟ್ಟು ಕರೆಕ್ಷನ್ಸ್ ಮಾಡಿ ಮತ್ತು ನೆಕ್ಸ್ಟ್ ಡೇ ಹೊಸ ರೀಲ್ಸ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ದೆವು. ಹೀಗೆ ಮಾಡ್ತಾ 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 ನಮಗೆ ಅವ್ರ ಜೊತೆ ಇನ್ನೂ ಗಟ್ಟಿತನ ಜಾಸ್ತಿ ಆಯಿತು. ನಂಗೆ ಒಳ್ಳೆ ಕೆಲಸ ಮಾಡೋದಕ್ಕೆ ಅವ್ರ ಜೊತೆ ಒಡನಾಟ, ಅವ್ರ ಮಾತುಗಳು, ಅವ್ರು ಮಾತಾಡೋ ಭಾವನೆ, ನಾ ಅವ್ರಿಗೆ ಕೆಲವು ಪದ ಕೇಳಿದಂಗೆ ಅರ್ಥ ಆಗ್ತಿರಲಿಲ್ಲ. ಕೇಳು ಸರ್ ಈ ಪದ ಅಂದರೆ ಏನು ಅರ್ಥ, ಜನರ ಸಿಟಿ ಅಂತ ಹೇಳೋರು ಹಂಗಂದ್ರೆ ಏನು, ಕೆಲವು ದೊಡ್ಡ ದೊಡ್ಡ ಅರ್ಥಗಳು ನಂಗೆ ಗೊತ್ತಿರಲಿಲ್ಲ. ಕೇಳ್ತಾ ಕೇಳ್ತಾ ಇದು ತಿಳ್ಕೊಬೇಕು, ಇದು ತಿಳ್ಕೊಂಡ್ರೆ ನಮ್ಮ ಕೆಲಸ ಮಾಡೋಕ್ಕೆ ಈಸಿ ಆಗುತ್ತೆ. ಅವರೆಲ್ಲದಕ್ಕೆ ಒಂದು ಒಳ್ಳೆ ಸಜೆಷನ್ ಕೊಟ್ಟರು, ನೀನು ತುಂಬ ಪುಸ್ತಕ ಓದು, ಆ ಪುಸ್ತಕ ಓದ್ರೆ ನಿಮಗೆ ಭಾಷೆ ಹಿಡಿತಾ ಇರುತ್ತೆ, ಆಗ ನಿಮಗೆ ಕೆಲಸ ಮಾಡೋದಕ್ಕೆ ಒಂದು ಕಂಟ್ರೋಲ್ ಬರುತ್ತೆ, ಒಂದು ಅದು ನಾಡಿ ಮಿಡಿತ ಸಿಗುತ್ತೆ, ನಿನಗೆ ತುಂಬ ಉಪಯೋಗ ಆಗುತ್ತೆ ಅಂತಂದರು. ಇಲ್ಲ ಸರ್ ನಾನು ಸ್ವಲ್ಪ ಪುಸ್ತಕ ದ್ವೇಷಿ ಓದಲ್ಲ ಸೋಮೇರಿ, ಅದರೊಳಗೆ ತುಂಬ ಬೇರೆ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳು ನೋಡ್ತೀನಿ, ಅದು ನೋಡ್ಕೊ ಅದರಿಂದ ನಾನು ಒಳ್ಳೊಳ್ಳೆ ಪಾಯಿಂಟ್ಸನ್ನು ಹೆಕ್ಕಿ ತೊಗೊಂಡು ನಾನು ಅಡಾಪ್ಟ್ ಮಾಡ್ಕೋತೀನಿ. ಅದು ಕಾಪಿ ಅಂತಲ್ಲ, ನಮಗೂ ಅದೇ ಥರ ಸಂದರ್ಭ ಬಂದರೆ ಅದನ್ನು ಇನ್ಫ್ಲುಯೆನ್ಸ್ ಆಗ್ತೀನಿ, ಇಲ್ಲಾಂತಂದರೆ ಅಲ್ಲಿ ಆ ಥರ ಮಾಡಿದ್ರಲ್ವ ನಾನು ಬೇರೆ ಥರ ಮಾಡೋಣ ಅಂತ ಮಾಡ್ತೀನಿ. ನಾನು ಸಿನಿಮಾ ನೋಡಿ ನೋಡಿನೇ ಕೆಲಸ ಮಾಡ್ತೀನಿ ಸರ್ ಅಂತ. ಹೆಂಗೆ ಅಂದರೆ ಸರ್ ನಂಗೆ ಬೇಜಾರಾದರೂ ಸಿನಿಮಾ ನೋಡ್ತೀನಿ, ಖುಷಿಯಾಗಿದ್ದಾಗ ಒಳ್ಳೆ ಸಿನಿಮಾ ನೋಡ್ತೀನಿ, ಬೇಜಾರಿದ್ದ ಕಾಮಿಡಿ ಸಿನಿಮಾ ನೋಡ್ತೀನಿ. ಬಟ್ ನಾನು ಸಿನಿಮಾ ಬೆಳಗ್ಗೆನೂ ಕೆಲಸ ಮಾಡ್ತೀನಿ, ರಾತ್ರಿ ಮನೆಗೂ ಸಿನಿಮಾ ನೋಡ್ತೀನಿ ಸರ್. ಸಿನಿಮಾ ನನಗೆ ಮೊರತ್ತು ಸಿನಿಮಾನೇ, ನಂಗೆ ಸಿನಿಮಾದಲ್ಲಿ ಇರೋಕೆ ಬೇರೆ ಎಲ್ಲೂ ಇಲ್ಲ ಅಂತ. ಸರಿ ಆಯ್ತಪ್ಪ ಕೆಲಸ ಮಾಡು ಅಂತಂದರು. ಹೀಗೆ ಮಾಡ್ತಾಯಿದ್ದಾಗ ಮೊದಲನೇ ಸಲ ರಶ್ ನೋಡಿದೆ. ಅಮೇರಿಕಾದ ಶೂಟಿಂಗ್ ಮುಗಿಸ್ಕೊಂಬಂದರು ಎಲ್ಲ ರಶ್ ನೋಡಿದ್ರು. ರಶಸ್ ಅಂದರೆ ಫಸ್ಟು ಶೂಟಿಂಗ್ ಮಾಡಿದ ಪೋರ್ಷನ್ನ ಪ್ರಿಂಟ್ ಹಾಕ್ಬಿಟ್ಟು ಆ್ಯಸ್ ಇಟ್ ಈಸ್ ಏನು ಶೂಟೆಡ್ ಕಂಟೆಂಟ್ ಮಾಡಿರ್ತಾರೆ ಅದನ್ನು ಲ್ಯಾಬಲ್ಲಿ ಹೋಗ್ಬಿಟ್ಟು ನೆಗೆಟಿವ್ನ ಪಾಸಿಟಿವ್ ಪ್ರಿಂಟ್ ಹಾಕ್ಬಿಟ್ಟು ಬೆಳಗ್ಗೆ ಶುರು ಮಾಡಿದ್ರು, ರಾತ್ರಿ ಮುಗೀತು. ನಿಯರ್ಲಿ ಒಂದು 60,000 ಫೀಟು, ಒಂದು 5 ಪಿಕ್ಚರ್ ಅಷ್ಟು ರಶಸ್ ಬರೀ ಅಮೇರಿಕಾದ ಶೂಟಿಂಗ್ ನೋಡಿದೆ. ನೋಡಿದ ತಕ್ಷಣ ನನಗೆ ಏನೂ ಅನ್ನಿಸ್ಲಿಲ್ಲ, ಏನಿದೆ ಬರೀ ಅಮೇರಿಕಾ ಮೇಲೆ ಕಾಣ್ತಾಯಿದ್ದೆ, ಸಿನಿಮಾ ಕಾಣ್ತಾ ಇಲ್ಲ. ಯಾಕೆಂದರೆ ಸೀನ್ಸ್ ನಡೀತಾ ಇದ್ರೆ ಮೊದಲು ಅಮೇರಿಕಾ ಶಾರ್ಟ್ಸು, ಸ್ಟ್ರೀಟ್ ಶಾಟು, ನೇಚರ್ ಶಾಟ್ ಎಲ್ಲ ಇದೆ. ನನಗೆ ಸೈಲೆಂಟ್ ರಶ್ಶು ಕತೆ ಅರ್ಥ ಆಗ್ತಾಯಿಲ್ಲ, ಏನು ಅನ್ನಿಸ್ತಿರಲಿಲ್ಲ ಅಂತು.
ಆಮೇಲೆ ಏಟಿಂಗು ಒಂದೊಂದೇ ದಿವಸ ಶುರು ಮಾಡಿದಾಗ ಮಾಡ್ತಾ 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 ಓ ಇದ್ರಲ್ಲಿ ಹೀಗಿದೆ, ಕತೆ ಹೀಗಿದೆ, ಇದ್ರ ಮೌಲ್ಯ ಹೀಗಿದೆ, ನಾವು ಇದನ್ನು ಈ ಥರ ಚೆನ್ನಾಗಿ ಮಾಡಬೇಕು, ಈ ಥರ ಕಟಿಂಗ್ ಮಾಡಬೇಕು ಅಂತ ಅಂದ್ಕೊಂಡು ಅಂದ್ಕೊಂಡು ರೀಲಿ ಅವ್ರು ಕಾಲೇಜು ಏಟಿಂಗ್ ಬಂದು ಕೆಲಸ ಮಾಡಿ ಕಾಲೇಜ್ ಹೋದ್ಮೇಲೆ ಫ್ರೀ ಟೈಮಲ್ಲಿ ನಾನು ಮತ್ತೆ ನಾನೊಬ್ಬನೇ ಕೂತ್ಕೊಂಡು ಮಾಡಿರೋ ರೀಲ್ಸ್ ಮತ್ತೆ ನೋಡಿ ನೋಡಿ ರೀಲ್ಸ್ ನೋಡಿ ಕರೆಕ್ಷನ್ ಮಾಡಿ 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 ಅವ್ರ ಬಸ್ಸಲ್ಲಿ ತಿದ್ದಿ ತಿದ್ದಿ ಇಡ್ತಾ ಇದ್ದೆ. ಅವ್ರು ಬಂದಮೇಲೆ ಹೇಳಿದ್ರು ಇದು ಒಂಚೂರು ನೋಡಪ್ಪ ಹಿಂಗೆ ಮಾಡೋಕ್ಕಾಗತ್ತೆ ಹಿಂಗೆ ಮಾಡೋಣ ಸರಿ ಸರ್ ಮಾಡೋಣ ಅಂತ ಹೇಳಿ ಕರೆಕ್ಷನ್ ಮಾಡಿ ಮಾಡಿದೆ. ಬಟ್ ನನಗೆ ಆ ಸಿನಿಮಾ ತುಂಬ ಕೆಲಸ ಮಾಡ್ಕೊ ಒಂದು ಕಟಿಂಗ್ ಪಾಯಿಂಟು ಚೆನ್ನಾಗಿ ಒಂದು ಹೆಲ್ಪ್ ಆಯಿತು ಅಂದರೆ ಸನ್ನಿ ಜೋಸಫ್ ಅವ್ರ ಕ್ಯಾಮ್ರಾ ವರ್ಕು. ಅವರು ತುಂಬ ಚೆನ್ನಾಗಿ ಬ್ಲಾಕ್ಸ್ ಇಟ್ಟದಾಗಲಿ ಸೀನ್ ಒಂದು ಓಪನಿಂಗು ಸೀನ್ ಒಂದು ಕ್ಲೋಸಿಂಗು ಆ ಕಟ್ ಶಾಟ್ಗೆ ಆ್ಯಕ್ಸಿಸ್ ಹೋಗೋದಲ್ಲಾಗಿ ನಾನು ಕಟ್ ಮಾಡಿದಾಗ ಅದು ಬ್ಯೂಟಿ ಚೆನ್ನಾಗಿರೋದು. ಸುಮ್ಮನೆ ಏನೋ ಬ್ಲ್ಯಾಕ್ ಇಟ್ಬಿಟ್ಟು ನಾವು ಏನೇ ಚೆನ್ನಾಗಿ ಕಟ್ ಮಾಡಿದ್ರು ನಾವು ಕಟ್ಟಿಂಗು ಬಂದು ಪ್ರೊಜೆಕ್ಟ್ ಆಗೋದು ಕ್ಯಾಮ್ರಾ ವರ್ಕಿಂದ. ಅದ್ರ ಜೊತೆಗೆ ಪಿಕ್ಚರ್ ರೆಡಿ ಆದಮೇಲೆ ಅದು ಹಿನ್ನೆಲೆ ಸಂಗೀತ ಮ್ಯೂಸಿಕಿಂದ ಮತ್ತು ಆರ್ಟಿಸ್ಟ್ಗಳ ಪರ್ಫಾರ್ಮೆನ್ಸಿಂದ. ಬರೀ ಏಟಿಂಗ್ ಚೆನ್ನಾಗಿದೆ ಅಂತಂದರೆ ಅದು ನೋಡಿದಾಗ ಏನು ಏಟಿಂಗ್ ಇದೆ ಏನು ಮಾಡಿದ್ದೀರಾ ಅಂತ ಅನಿಸುತ್ತೆ, ಗೊತ್ತಾಗೋದಿಲ್ಲ. ತೀರಾ ತಿಳಿದಿರೋರಿಗೆ ಒಳಗಡೆ ಅದು ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಅದು ಕ್ಯಾಮ್ರಾ ಚೆನ್ನಾಗಿರಬೇಕು, ನಂಗೆ ಮ್ಯೂಸಿಕ್ ಚೆನ್ನಾಗಿರಬೇಕು, ಪರ್ಫಾರ್ಮೆನ್ಸ್ ಚೆನ್ನಾಗಿರಬೇಕು, ಡೈಲಾಗ್ ಚೆನ್ನಾಗಿರಬೇಕು, ಕತೆ ನರೇಷನ್ ಚೆನ್ನಾಗಿರ್ಬೇಕು, ಎಲ್ಲ ಇದ್ದಾಗ ನಾವು ಕಟ್ ಮಾಡಿದಾಗ ಅದಕ್ಕೆ ನೀಟಾಗಿ ಲಿಂಕ್ ಮಾಡಿದಾಗ ಅದಕ್ಕೊಂದು ಶೇಪ್ ಬರುತ್ತೆ, ಅರ್ಥ ಬರುತ್ತೆ. ಬರೀ ಏನಿಲ್ಲ, ಬರೀ ನಾ ಏಟಿಂಗ್ ಕಟ್ ಮಾಡೋದು ಎಂಡು ಬಿಂಗ್ ಕಟ್ ಮಾಡೋದಂದರೆ ಏನು ಮಜಾ ಸಿಗೋದಿಲ್ಲ, ಏನಿಸಿಲ್ಲ. ಒಂದು ಕೆಲಸ ಪರಿಪೂರ್ಣ ಆಗಬೇಕಂದ್ರೆ ಅದರ ಹಿನ್ನೆಲೆ ಸಾಥ್ ಎಲ್ಲರೂ ಒಬ್ರಿಗೊಬ್ರಿಗೆ ಒಂದು ಕ್ಯಾಮ್ರಾ ವರ್ಕು ಚೆನ್ನಾಗಿರೋ ಪಾಯಿಂಟ್ ತೋರಿಸ್ಬೇಕು ಅಂದರೆ ನಾನು ಆ ಟೈಮಿಗೆ ಕರೆಕ್ಟಾಗಿ ಇಟ್ಟು ಕಟ್ ಮಾಡೋದನ್ನೇ ಕ್ಯಾಮ್ರಾ ವರ್ಕು ಚೆನ್ನಾಗಿ ಕಾಣೋದು. ಇಲ್ಲಿ ಮ್ಯೂಸಿಕ್ ಬರುತ್ತೆ ಅಂತ ಇಷ್ಟು ಕರೆಕ್ಟಾಗಿ ಮ್ಯೂಸಿಕ್ ಮಾಡ್ತಾರೆ ಅಂತ ಲೆಕ್ಕಾಚಾರ ಹಾಕ್ಕೊಂಡು ಶಾರ್ಟ್ ಇಟ್ಟರೆ ಮ್ಯೂಸಿಕು, ನಾನು ಜಾಸ್ತಿ ಇಟ್ಟರೆ ಮ್ಯೂಸಿಕ್ ಮಾಡಿದ್ರೆ ಸೈಲೆಂಟ್ ಕಾಣುತ್ತೆ, ಪಿಕ್ಚರ್ ಲ್ಯಾಗ್ ಅನಿಸುತ್ತೆ. ಇಲ್ಲ ಅವ್ರು ಎಲ್ಲೋ ಮ್ಯೂಸಿಕ್ ಪ್ಲೇ ಮಾಡಬೇಕು ಅಂತ ಇರ್ತಾರೆ, ನಾನು ಶಾರ್ಟು ಟೈಮಿಂಗ್ಸ್ ಹಿಡಿದೆ ಕಟ್ ಮಾಡಿಬಿಟ್ರೆ ಏನಪ್ಪ ನಾನು ಮ್ಯೂಸಿಕ್ ಮಾಡೋಕ್ಕೆ ಇಲ್ಲಿ ಸ್ಪೇಸ್ ಇಲ್ಲ ಅಂತಂದರೆ. ಸೊ ಈ ಸಿನಿಮಾದಲ್ಲಿ ಒಬ್ರಿಗೊಬ್ಬರು ಅರ್ಥ ಮಾಡ್ಕೊಂಡು ಕೆಲಸ ಮಾಡಿದ್ರೇ ಔಟ್ಪುಟ್ ಚೆನ್ನಾಗಿ ಬರಲಿಕ್ಕೆ ಸಾಧ್ಯ. ಹಾಗಾಗಿ ನಮಗೆ ಈ ಪಿಕ್ಚರು ತುಂಬ ಚೆನ್ನಾಗಿ ಬರಲಿಕ್ಕೆ ಅಂದರೆ ಎಲ್ಲರೂ ಕೋಆಪ್ರೇಷನ್. ಮನೋಮೃತಿ ಸಾರು, ಅವರ ಅಸೋಸಿಯೇಟ್ ಸ್ಟೀಫನ್ ಅಂತ, ಅವರ ಕಂಡಕ್ಟರ್ ಆ್ಯಂಡ್ ಮ್ಯೂಸಿಕ್ ಕಂಪೋಸರು, ಆರ್ಕೆಸ್ಟ್ರಾನ ಆರ್ಗನೈಸ್ ಮಾಡ್ತಾರೆ, ಅವ್ರ ಸಾಥ್, ಎಲ್ಲರೂ ಸಾಥ್. ಇದೆಲ್ಲರಿಗಿಂತ ಹೆಡ್ಡು ನಾಗ್ ತಿಳಿ ಸರ್. ಅವರು ಒಳ್ಳೆ ಕತೆ, ಒಳ್ಳೆ ಸಂಭಾಷಣೆ, ಒಳ್ಳೆ ನರೇಷನು, ಇದೇ ಪಿಕ್ಚರ್ ಹೈಲೈಟ್ ಆಯಿತು. ಇದರಿಂದ ನಾವೆಲ್ಲರೂ ಗೆದ್ದು. ಅದು ಅಲ್ಲಿ ಹೇಳಿದ್ರೆ ಚೆನ್ನಾಗಿರುತ್ತೆ ಅನ್ಕೋತೀನಿ. ಹಾಂ, ಮನೇಲಾದ ಅನುಭವಗಳು ಏಟಿಂಗ್ ಅಂತಂದರೆ, ಸೊ ನೋಡಿ, ಈಗ ನಾನು ಚಿಕ್ಕ ವಯಸ್ಸಲ್ಲಿ ಸಿನಿಮಾ ನೋಡಿದಾಗ ಯಾವುದೊಂದು ಎಮೋಷನ್ ಸೀನ್ ಬಂತು ಅಂತಂದರೆ ನಾನು ಸಿನಿಮಾದನ್ನಲ್ಲ, ಆಗ ನಾನು ಕಾಮನ್ ಆಡಿಯನ್ಸು, ನನಗೆ ಕಣ್ಣಲ್ಲಿ ನೀರು ಬರೋದು. ಮೂಲತಃ ನಾನು ಸ್ವಲ್ಪ ಭಾವುಕ ಜೀವಿ, ಕಣ್ಣಲ್ಲಿ ನೀರು ಬರ್ತಾಯಿತ್ತು. ಆಮೇಲೆ ಅದು ಸಿನಿಮಾ ಅಂತ ಗೊತ್ತಾಯಿತು, ನಾನು ಸಿನಿಮಾ ಇಂಡಸ್ಟ್ರಿಗೆ ಬಂದೆ, ನಾನು ಸಿನಿಮಾ ಅಷ್ಟೆ ಕೆಲಸ ಮಾಡಿದೆ, ಎಲ್ಲ ಮಾಡಿದೆ. ಆದರೂ ಕೂಡ ಅಮೇರಿಕಾ ಏಟಿಂಗ್ ಮಾಡ್ತಾಯಿದ್ದೀವಿ, ನನಗೆ ಇದು ಒಂದು ಪ್ಯಾಥೋ ಬಿಟ್ಟು ಬರ್ತಿದೆ, ಯಾವ ಮೋಹನ ಮುರಳಿ ಕರೀತು, ಅದು ಪಿಕ್ಚರ್ ಮೂರು ಕಡೆ ಬರ್ತಿದೆ. ಆ ಮೂರು ಕಡೆ ನಾನೇ ಕುಂದು ಎಡಿಟಿಂಗ್ ಮಾಡ್ತಾಯಿದ್ದೀನಿ. ನಾಗ್ ತಿಳಿ ಸರ್ ನನ್ನ ರೈಟ್ ಸೈಡ್ ಕೂತಿದ್ದೇನೆ, ನಾನು ಲೆಫ್ಟ್ ಸೈಡ್ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಸ್ಕ್ರೀನ್ ಬ್ಯಾಕ್ ರೂಮು, ಅನಾಲಾಗ್ ಸಿಸ್ಟಮ್, ಆಗ ಇದೇ ಥರ ಸಿಸ್ಟಮು, ಫಿಲಮ್ನ ಇಲ್ಲಿ ಹಾಕೋ ಟೇಬಲ್ವರೆಗೆ ರನ್ ಮಾಡ್ತಾಯಿತ್ತು, ಮಾನಿಟ್ರಲ್ಲಿ ಬರ್ತಾಯಿತ್ತು. ರೂಮೆಲ್ಲ ಡಾರ್ಕ್ ಆಗಿದೆ, ನಾನು ಏನು ಎಕ್ಸ್ಪ್ರೆಷನ್ ಕೊಡ್ತಾಯಿದ್ದೆ ನಾಗ್ ತಿಳಿ ಸರ್ಗೂ ಕಾಣಲ್ಲ, ಅವ್ರೇನು ಎಕ್ಸ್ಪ್ರೆಷನ್ ಕೊಡ್ತಾರೆ ನನಗೂ ಕಾಣಲ್ಲ, ಡಾರ್ಕ್ ಆಗಿರ್ತದೆ. ಲೈಟ್ ಹಾಕಿದ್ರೆ ಗೊತ್ತಾಗುತ್ತೆ ಏನು ಭಾವನೆಗಳು ಯಾರಿದೆ ಅಂತ. ಬಟ್ ನಾನು ಅದು ಯಾವ ಮೋಹನ ಮುರಳಿ ಕರೆಯಿತು ಕಟ್ ಮಾಡ್ತಾಯಿದ್ದೀನಿ, ಸಿಂಗ್ ಮಾಡಿ ಏಟ್ ಮಾಡ್ತಾಯಿದ್ದೀನಿ. ಎರಡು ಬಿಟ್ಟಲ್ಲಿ ನಾನು ತುಂಬ ಎಮೋಷನಲ್ ಆಗಿಬಿಟ್ಟೆ, ನನಗೆ ಕಣ್ಣಿನಲ್ಲಿ ಕಣ್ಣೀರು ಬಂತು. ಬಂದ್ಬಿಟ್ಟು ಕಣ್ಣು ಹಿಂಗೆ ಒರೆಸ್ಕೋತಾ ಇದ್ದೀನಿ, ಅವರು ಏನೋ ಏನೋ ಏನಾಯ್ತು ಅಂತ. ಏನಿಲ್ಲ ಸರ್, ಏನೇ ಸಂಬಂಧ ಹಿಂಗೆ ತಿಳ್ಕೊಂಡ ಸ್ವಲ್ಪ ಅದೆಲ್ಲ ನಾನು ಸಮಾಧಾನ ಆದಮೇಲೆ ಮತ್ತೆ ನಾರ್ಮಲ್ಗೆ ಬಂದುಬಿಟ್ಟು ಕಟ್ ಮಾಡೋದು ತೋರಿಸ್ತೆ. ಏನು ಅನಿಸ್ತು ಅಂತ, ಸ ಫೀಲ್ ಆಯಿತು ಸರ್ ಚೆನ್ನಾಗಿದೆ ನನಗೆ, ಇನ್ನೊಬ್ಬನಿಗೆ ಫೀಲ್ ಆದರೆ ಸಾಕಂದೆ. ಇಲ್ಲ ಸರ್, ಸಿನಿಮಾದವ್ರು ನಮಗೆ ಫೀಲ್ ಆಗುತ್ತೆ, ಇದು ಸಿನಿಮಾ ಅಂತ ಗೊತ್ತು, ಆದರೆ ನಮಗೆ ಫೀಲ್ ಆಗುತ್ತೆ ಅಂತಂದರೆ ಜನಕ್ಕೆ ಫೀಲ್ ಆಗಿ ಆಗುತ್ತೆ. ಸಕ್ಸಸ್ಸು ಫೇಲ್ಯೂರು ಸೆಕೆಂಡ್ರಿ, ಹಣ ಎಷ್ಟು ಶೇರ್ ಬರುತ್ತೆ ಸೆಕೆಂಡ್ರಿ, ಬಟ್ ಟಚ್ ಆಗೋದಂತೂ ಗ್ಯಾರಂಟಿ ಸರ್ ಅಂತ ಹೇಳಿದೆ. ನಿಜವಾಗ್ಲೂ ಅಮೆರಿಕನ್ಗೆ ಎಲ್ರಿಗೂ ಟಚ್ ಆಯಿತು ಸಿನಿಮಾ. ಸರ್ ಏಟಿಂಗ್ ಮಾಡ್ಬೇಕಾದ್ರೆ ಅನ್ನಿಸ್ಲಿಲ್ಲ, ಬಟ್ ಇದೇನೋ ಒಂದು ಸುದ್ದಿ ಆಗುತ್ತೆ ಅಂತ ಅನ್ನಿಸ್ತು. ಏನಕ್ಕೆ ಅನ್ನಿಸ್ತು ಅಂತಂದರೆ, ಫಸ್ಟು ನಮ್ಮ ಪಕ್ಕ ಟೇಬಲಲ್ಲಿ ಅವರು ಕೆಲಸ ಮಾಡ್ಬೇಕಾದ್ರೆ ಅವ್ರು ಕೇಳೋರು, ಯಾವ ಸಿನಿಮಾ ಮಾಡ್ತಿದ್ದಾರೆ ರೀ ಅಂತ, ಬೇರೆ ಪ್ರೊಡಕ್ಷನ್ರು. ಸರ್ ಅಮೆರಿಕನ್ಗೆ ಇಂಥ ಪಿಕ್ಚರ್ ಯಾರು ಆರ್ಟಿಸ್ಟ್ಗಳು ಸರ್ ಇಂಥವ್ರು ಸೋಣಿಸೋ ಅಂತ, ಇಂಥ ಪಿಕ್ಚರ್ ನೋಡ್ತಾರೆ ಏನ್ರಿ ಅಂತಂದರು. ಇದೇ ಮಾತು ಹೇಳಿದ್ರು ನನಗೆ, ಕೇಳಿದ್ರು ಹೆಸರು ಬೇಡ, ಇದೇ ಮಾತು ನನಗೆ ಕೇಳಿದರು. ಗೊತ್ತಿಲ್ಲ ಸರ್, ನೋಡ್ಬೋದು ನೋಡಿದ್ರೂ ಗೊತ್ತಿಲ್ಲ, ಬಟ್ ನಾನು ಅವತ್ತು ಒಂದೇ ಮಾತು ಹೇಳಿದ್ರು, ನಮ್ಮ ಹೊಟ್ಟೆ ಪಾಡು ಸರ್, ನಾನು ಕೆಲಸ ಮಾಡ್ತಾಯಿದ್ದೀನಿ, ನಾನು ಕೆಲಸ ಕೊಟ್ಟಿದ್ದಾರೆ, ನಾನು ಅದನ್ನು ಜಸ್ಟಿಫೈ ಮಾಡಿದ್ರೆ ಕೆಲಸ ಮಾಡ್ತೀನಿ. ಉಳಿದಿದ್ದು ಪ್ರೇಕ್ಷಕ, ಆಡಿಯನ್ಸು, ಅದೃಷ್ಟ, ಡೈರೆಕ್ಟ್ರ ಶ್ರಮ, ಎಲ್ಲರೂ ಶ್ರಮ, ಅದೃಷ್ಟ ಸರ್.
ಸರ್ ಯಾರ ನೋಡ್ತಾರ ಅಂತ ಕೇಳಿದ ಪ್ರಶ್ನೆಗೆ ಕಡೆಗೆ ಥಿಯೇಟರ್ ಆಡಿಯನ್ಸ್ ಒಂದು ವರ್ಷ ನೋಡಿದ್ರು ಸರ್ ಒಂದು ವರ್ಷ ನೋಡಿದ್ರು ಅದೇ ಸರ್ ಈಗ ನಾವು ನಮ್ಮ ಪಿಕ್ಚರ್ ಹಿಟ್ ಆಗುತ್ತೆ ಅಂತ ಪೋಸ್ಟ್ ಪ್ರೊಡಕ್ಷನ್ ಮುಂಚೆ ನಮಗೆ ನಾವೇ ಹೋಗೊಳ್ಕೊಳ್ಳೋದು ನಮಗೂ ನಾವು ಹೇಳ್ಕೊಳ್ಳೋದು ಸ್ವಾಗತ ಹೇಳ್ಕೊಳ್ಳೋದು ಅದು ಅದು ಚೆನ್ನಾಗಿರಲ್ಲ ನಾವು ಮಾಡಿದೀವಿ ಜನರ ಮುಂದೆ ಇಡ್ತೀವಿ ಅವ್ರು ಹೆಂಗೆ ಸ್ವೀಕರಿಸ್ತಾರೆ ಅಂದಮೇಲೆ ಡಿಪೆಂಡ್ ಅಂತ ಹೇಳ್ಬೋದು ಹೊರತಾಗಿ ಬಟ್ ಒಳಗೆ ಒನ್ ಮಂತ್ಸಲ್ಲಿ ಇದು ಆಗಬಹುದು ಕ್ಲಿಕ್ ಆಗಬಹುದು ಸೂಪರ್ ಹಿಟ್ ಇಲ್ಲ ಅಂತಂದ್ರು ಒಂದು ರೇಂಜಿಗೆ ಹೋಗ್ಬೋದು ಅನ್ನೋ ಒಂದು ಮನೋಸ್ಥೈರ್ಯ ಅಂತ ನಮಗಿತ್ತು ಸರ್ ಅಂತ ಖಂಡಿತ ಇತ್ತು ಹಾಗಾಗಿ ಮೊದಲನೇ ವಾರ ಎರಡನೇ ವಾರ ಸುಮಾರು ಎರಡನೇ ವಾರ ಎಂಡ್ ಆಗ್ತಿದ್ದಂಗೆ ಕಚ್ಕೊಂಡಿದ್ದು ಒಂದು ವರ್ಷದ ತನಕ ನಾನ್ ಸ್ಟಾಪ್ ಪಿಕ್ಚರ್ ಹೊಡಿತು ಫಸ್ಟ್ ಟೂ ವೀಕ್ಸ್ ಅಭಿನಯ ಥಿಯೇಟರಲ್ಲಿ ಡಲ್ಲಿತ್ತು ಈ ಅಭಿನಯ ಥಿಯೇಟರಲ್ಲಿ ರಿಲೀಸ್ ಆದ ತಕ್ಷಣ ಇಂಡಸ್ಟ್ರಿ ಹಿತೈಷಿಗಳು ಫಸ್ಟು ನನಗೆ ಫೋನ್ ಮಾಡಿದ್ರು ಕೆ ವಿ ರಾಜು ಸರ್ ಕೆ ವಿ ರಾಜು ಸರ್ ಬಂದು ನಾಲ್ಕು ತಿಳಿ ಸರ್ ಫ್ರೆಂಡ್ ಅವ್ರ ಜೊತೆ ಸ್ಕ್ರಿಪ್ಟಲ್ಲೂ ಮಾಡಿದ್ರು ಅವ್ರು ನನಗೆ ಬಂದು ಬೈದರು ನಿಮಗೆ ಬುದ್ಧಿ ಇದೆಯೇನಪ್ಪ ಅಂತ ಏನು ಸರ್ ಅಂತದೆ ಎಂಥ ಒಳ್ಳೆ ಪಿಕ್ಚರ್ ಮಾಡಿದ್ರೆ ಅದು ತೊಗೊಂಡೋಗಿ ಆ ಕಡೆ ನಾನು ಕನ್ನಡ ಸಹ ಏರಿಯಾದಲ್ಲಿ ಹಾಕಿದಿರಲ್ಲ ಏನು ಎಂಥ ಏನು ಹೇಳಬೇಕು ನಿಮಗೆ ದಯವಿಟ್ಟು ಚೇಂಜ್ ಮಾಡಿ ಕೇಳಪ್ಪ ಸರ್ ಥಿಯೇಟ್ರ್ ಸಿಗ್ತಾ ಇಲ್ಲ ಅಂತೆ ಡಿಸ್ಟ್ರಿಬ್ಯೂಟ್ ಅದೇ ಥಿಯೇಟ್ರ್ ಬಿಟ್ಟಿರಲಿಲ್ಲ ಅಂತ ಇದ್ದರೆ ನಮ್ಮ ಕೈಲಿ ಏನಿದೆ ಸರ್ ನಾವು ಹೇಳೋಕ್ಕಾಗ್ತದೆ ದೊಡ್ಡವ್ರಿಗೆಲ್ಲ ದಯವಿಟ್ಟು ಮಾಡೋ ನನಗೆ ಅದು ಒಳ್ಳೆ ಪಿಕ್ಚರು ಒಳ್ಳೆಯ ಉದ್ದೇಶದ ಕನಸಿಂದ ಹೇಳ್ತಿದ್ದೀನಿ ಅಂತ ಕೆ ವಿ ರಾಜು ಸರ್ ಹೇಳಿದ್ರು ನಾಲ್ಕು ತಿಳಿ ಸರ್ ಹೇಳಿದೆ ಸರ್ ಹಿಂಗೆ ಅಂತ ಇದ್ದಾರೆ ಇಲ್ಲಪ್ಪ ಥಿಯೇಟ್ರ್ ಸಿಗ್ ಏನು ಮಾಡೋಕ್ಕಾಗುತ್ತೆ ನಮ್ಮ ಉದ್ದೇಶ ನೋಡೋಣ ಬಿಡು ಅಂತಿದ್ರು ಫಸ್ಟು ಒನ್ ವೀಕ್ ಸೆಕೆಂಡ್ಗೂ ಸುಮಾರು ಹಂಗು ಹಿಂಗೂ ಹೋಯಿತು ಸೆಕೆಂಡ್ ವೀಕ್ ಎಂಡ್ ಆಗ್ತಿದ್ದಂಗೆ ಸರ್ ಸ್ಟಾರ್ಟ್ ಆಯಿತು ಪಿಕಪ್ ಆಯಿತು ನಿಲ್ಸೋಕ್ಕಾಗಿಲ್ಲ ಆ ಕ್ರೌಡ್ನ ಅಷ್ಟು ಪಿಕಪ್ ಆಗಿ ದೊಡ್ಡ ಮಟ್ಟದ ಹಿಟ್ಟು ಇವತ್ತು ಅಮೇರಿಕಾ ಅಮೇರಿಕಾ ಅಂದರೆ ಇವತ್ತು ಇಂಡಸ್ಟ್ರಿಲಿ ಒಂದು ಹಿಟ್ಟಾಗಿರೋ ಪಿಕ್ಚರ್ಗಳಿಗೆ ಒಂದು ನೋಟ್ಸ್ ತೊಗೊಂಡ್ರೆ ಅಮೇರಿಕಾ ಅಮೇರಿಕನ ಅದರೊಳಗೆ ಸೇರಿಕೊಳ್ತದೆ ಮನೆ ಮಾತು ದೊಡ್ಡ ದೊಡ್ಡ ಪಿಕ್ಚರ್ ಹಿಟ್ ಆಗಿರೋ ಸಾಲ್ಗೆ ನಮ್ಗೆ ಅಮೇರಿಕಾ ಅಮೇರಿಕ ಪಿಕ್ಚರ್ ಹೋಗಿದೆ ಅನ್ನೋದೇ ಅಂಥ ಪಿಕ್ಚರ್ಗೆ ನಾವು ಕೆಲಸ ಮಾಡಿದ್ದೀವಿ ನಮಗೆ ಕೆಲಸ ಕೊಟ್ಟ ನಾಗತೇಲಿ ಸರ್ ಮತ್ತು ನಂದಕುಮಾರ್ ಸರ್ಗೆ ಕೃತಜ್ಞತೆ ಹೇಳಿದೆ ಯಾಕೆ ಅಂಥ ಪಿಕ್ಚರ್ ಅಂಥ ದೊಡ್ಡ ಪಿಕ್ಚರ್ ನಮಗೆ ಕೆಲಸ ಮಾಡೋಕೆ ಅವಕಾಶ ಕೊಟ್ಟು ನಮಗೆ ಒಂದು ರೆಕಗ್ನೈಸ್ ಕೊಟ್ರಲ್ಲ ಅವ್ರಿಗೆ ನಾನು ತುಂಬೂರದ ಧನ್ಯವಾದ ಹೇಳೋಕ್ಕೆ ಬಯಸ್ತೇನೆ. ನನ್ನ ಆತ್ಮ ನನ್ನ ಪ್ರಾಣ ನೀನು.